ನಮಸ್ಕಾರ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರಗಳು ಶಾಸ್ತ್ರಿಗಳೇ. ಈ ದಿನ ಶನಿವಾರ, ಶನಿವಾರದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭರತೋ ವೃತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿತಾಂ ಕೃತಶ್ಚಿಯಚಿತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚ ಅನೇಕಧಾಯ ಶ್ರಿತೌ ವಾಚನ್ನ ಸದದಾತುನೇಕಗಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ವಿಶೇಷತೆಯನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ತ್ರಯೋದಶಿ ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ಕೊನೆಯ ಶ್ರಾವಣ ಶನಿವಾರ. ನಾವು ಪ್ರಾರಂಭದ ಅಂದರೆ ಶ್ರಾವಣ ಮಾಸದ ಪ್ರಾರಂಭದಲ್ಲಿ ಪ್ರತಿ ಶನಿವಾರ ಶನಿವಾರ ಶ್ರಾವಣ ಶನಿವಾರ ದಿವಸ ಪುರಾಟಿಕ ಅಂತ ಒಂದು ವ್ರತ ಆಚರಣೆ ಇದೆ. ಅಂದರೆ ಸಾಮಾನ್ಯವಾಗಿ ಶನಿವಾರ ದಿವಸ ಪುಟ್ಟ ಮಕ್ಕಳನ್ನು ಇನ್ನೊಬ್ಬರ ಮನೆಗೆ ಅವರವರ ಕುಲದೇವತೆಯ ಹೆಸರನ್ನು ಹೇಳಿಕೊಂಡು ಭಿಕ್ಷೆಯನ್ನು ಬೇಡ್ತಕ್ಕಂಥದ್ದು, ಅದು ಒಂದು ವ್ರತ. ಇನ್ನೊಬ್ಬರ ಮನೆಯಲ್ಲಿ ಆ ಮನೆ ದೇವರ, ಉದಾಹರಣೆಗೆ ನರಸಿಂಹಸ್ವಾಮಿ ಇದ್ದರೆ ನರಸಿಂಹಾಯ ಮಂಗಳಂ ಅಂತ ಹೋಗಿ ಅಲ್ಲಿ ಹೇಳಿ ಅವರಿಂದ ಅಕ್ಕಿಯನ್ನು ಏನೇನು ಧಾನ್ಯವನ್ನು ಪಡೆದು ಬಂದು ಅದನ್ನು ಪ್ರತಿ ವಾರ ಮಾಡಿ ಕೊನೆಯ ಶ್ರಾವಣ ಶನಿವಾರ ಏನಿದೆ ಈ ದಿವಸ ಅದೆಲ್ಲವನ್ನು ಸಿಹಿ ಮಾಡಿ ಹಂಚತಕ್ಕಂಥದ್ದು, ಅನ್ನದಾನ ಮಾಡ್ತಕ್ಕಂಥದ್ದು, ಶ್ರೀನಿವಾಸನನ್ನು ಸ್ಮರಣೆ ಮಾಡ್ತಕ್ಕಂಥದ್ದು, ಕುಲದೇವತನನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು, ಆ ದೇವತೆಗಳನ್ನೆಲ್ಲ ಇಟ್ಟು ಈ ದಿವಸ ವಿಶೇಷವಾದ ಷೋಡಶೋಪಚಾರ ಪೂಜೆ ನೆರವೇರಿಸಿ ಆ ದೇವರ ಹೆಸರಿನಲ್ಲಿ, ನಮ್ಮ ಕುಲದೇವತೆಯ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದು ಒಂದು ಪರಿಪಾಠ ಇದೆ. ಅಂದರೆ ಪದ್ಧತಿ ಬೆಳೆದು ಬಂದಿದೆ. ಆ ರೀತಿಯಲ್ಲಿ ಈ ದಿವಸ ಕೊನೆ ಶ್ರಾವಣ ಶನಿವಾರ. ಸಾಮಾನ್ಯವಾಗಿ ಎಲ್ಲರೂ ಶ್ರಾವಣ ಶನಿವಾರ ಆಚರಿಸ್ತಾರೆ ಬಹಳ ಶ್ರದ್ಧೆಯಿಂದ. ನಿಮ್ಮ ನಿಮ್ಮ ಕುಲದೇವರು, ಮನೆ ದೇವರ ಪ್ರಾರ್ಥನೆ ಈ ದಿವಸ ತಪ್ಪದೇ ಮಾಡಿ. ಶ್ರೀನಿವಾಸನ ಭಕ್ತರು ಎಷ್ಟೋ ಜನ ಇದ್ದಾರೆ, ಎಷ್ಟೋ ಮನೆಗಳಿಗೆ ಶ್ರೀನಿವಾಸ ಮನೆ ದೇವರು. ಶ್ರೀನಿವಾಸನ ಫೋಟೋವನ್ನು, ವಿಗ್ರಹವನ್ನು ಇಟ್ಟುಬಿಟ್ಟು ಆ ಸ್ವಾಮಿಯನ್ನು ಆರಾಧಿಸಿ ಒಳ್ಳೆಯ ಸುಗಂಧಭರಿತವಾದ ಪುಷ್ಪಗಳಿಂದ ಅಲಂಕರಿಸಿ ಆ ಸ್ವಾಮಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಎಲ್ಲರೂ ಇಷ್ಟ ಮಿತ್ರರು ಜೊತೆಗೂಡಿ ಈ ದಿವಸ ಪ್ರಸಾದ ಸ್ವೀಕರಿಸ್ತಕ್ಕಂಥದ್ದು, ಜೊತೆಗೆ ಶನಿ ಮಹಾತ್ಮೆಯನ್ನು ಹೇಳ್ತಕ್ಕಂಥದ್ದು. ನಮ್ಮ ಊರಲ್ಲಿ ಇದು ಬಹಳ ವಿಶೇಷ, ಶನಿ ಮಹಾತ್ಮೆಯನ್ನು ಓದಿಸ್ತಕ್ಕಂಥದ್ದು ಅಂತ ಕರೀತಾ ಇದ್ರಲ್ಲೆಲ್ಲ. ಸಾಮಾನ್ಯವಾಗಿ ಪ್ರತಿ ಶನಿವಾರ ಓದಿಸೋದಲ್ಲದೆ ಶ್ರಾವಣ ಕಡೆ ಶನಿವಾರ ಅಂತೂ ಸಾಮಾನ್ಯವಾಗಿ ಆ ಶನಿ ಮಹಾತ್ಮೆ ಅಂದರೆ ಯಾವುದು, ವಿಕ್ರಮಾದಿತ್ಯನ ಕಥೆ ಇದೆ, ಅದನ್ನು ಓದಿದ್ರೆ ಶನಿ ಕಾಟ ಬರೋದಿಲ್ಲ ಅಂತ. ಅಲ್ಲಿ ಬೇರಿನ್ಯಾವ ಪೂಜೆಯೂ ಇಲ್ಲ, ಶನಿ ಮಹಾತ್ಮೆ ಓದಿಸ್ಬಿಟ್ರೆ ಶನಿಗೆ ಅನುಗ್ರಹ ಆಗುತ್ತೆ ಅಂತ. ಈ ರೀತಿಯ ಒಂದು ಶ್ರದ್ಧೆ ಈ ಹೊತ್ತಿಗೂ ಇದೆ. ಈ ದಿವಸ ಮತ್ತೂ ಒಂದು ವಿಶೇಷ ಅಂದರೆ ಶನಿ ಪ್ರದೋಷ ಬಂದಿರತಕ್ಕಂಥದ್ದು. ಶನಿವಾರ ದಿವಸ ಪ್ರದೋಷ ಬಂದರೆ, ಸೋಮವಾರ ದಿವಸ ಪ್ರದೋಷ ಬಂದರೆ, ಒಂದು ಶನಿ ಪ್ರದೋಷ, ಸೋಮ ಪ್ರದೋಷ, ಪ್ರದೋಷಗಳಲ್ಲಿ ಇವೆರಡು ಬಹಳ ಬಹಳ ಉತ್ತಮವಾದದ್ದು ಅಂತ ಒಂದು ನಂಬಿಕೆ ಇದೆ. ಈ ಶನಿ ಪ್ರದೋಷ ಸಂದರ್ಭದಲ್ಲಿ ರಾತ್ರಿ ಆಗುವ ಸಂದರ್ಭ ಅಂದರೆ ಸೂರ್ಯಾಸ್ತವಾಗಿ ನಂತರ ಅಲ್ಲಿ ಶಿವ ಹಾಗೂ ಪಾರ್ವತಿಯರ ಫೋಟೋವನ್ನು ಅಥವಾ ಕಲಶದಲ್ಲೇ ಆವಾಹನೆ ಮಾಡ್ತಕ್ಕಂಥದ್ದು ಕ್ರಮಗಳಿದ್ದಾವೆ. ಆ ರೀತಿಯಲ್ಲಿ ಆವಾಹನೆ ಮಾಡಿ ಸ್ವಾಮಿಯನ್ನು ಅರ್ಚಿಸಿ, ಪೂಜಿಸಿ, ಧ್ಯಾನಿಸಿ, ನೃತ್ಯ ಗೀತ ವಾದ್ಯ ಇತ್ಯಾದಿಗಳಿಂದ ಸ್ವಾಮಿಯನ್ನು ಸಮಾಧಾನಪಡಿಸಿ ಸಂತೋಷಗೊಳಿಸಿ ನಾವು ಕೂಡ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥದ್ದು. ಬಹಳ ಮುಖ್ಯವಾದ ಅಂಶ ಏನಪ್ಪ ಅಂದರೆ ಪ್ರದೋಷ ಕಾಲದಲ್ಲಿ ಆ ರಾತ್ರಿ ವೇಳೆಯಲ್ಲಿ 32 ದೀಪಗಳನ್ನು ಬೆಳಗಬೇಕು ಅಂತಿದೆ. ಶನಿವಾರ ದಿವಸ ಎಳ್ಳೆಣ್ಣೆಯಿಂದ ಪ್ರಣತೆಯಲ್ಲಿ ಯಾವ ಪ್ರಣತೆ ತಗೊಳ್ಳಿ ಅಂತಕ್ಕಂಥ ಒಂದು ಗೊಂದಲ ಇರ್ತದೆ. ಮಣ್ಣಿನ ಪ್ರಣತೆ ಬಹಳ ಶ್ರೇಷ್ಠ, ಅದಾದರೂ ಸರಿ, ಅಥವಾ ಬೆಳ್ಳಿದು, ನಿಮ್ಮ ನಿಮ್ಮ ಶಕ್ತಿಯನುಸಾರ, ಯಥಾ ಪ್ರಕಾರ ನಮ್ಮಲ್ಲಿ ಹಿತ್ತಾಳೆ ದೀಪಗಳು ಇತ್ಯಾದಿ ಎಲ್ಲ ಇರ್ತದಲ್ಲ, ಯಾವುದಾದ್ರೂ ಸರಿ. ಅಂತೂ ಎಳ್ಳೆಣ್ಣೆಯಿಂದ ಬತ್ತಿಯಲ್ಲಿ, ಹತ್ತಿಯಲ್ಲಿ ಹೊಸೆದಂಥ ಬತ್ತಿಯನ್ನು ಮಾಡಿಕೊಂಡು ಅದಕ್ಕೆ 32 ದೀಪಗಳನ್ನು ಹಚ್ಚೋದು, ಹಚ್ಚಿ ಈಶ್ವರನ ಕುರಿತಾದ ಧ್ಯಾನ ಸ್ಮರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ.
ಇದರಿಂದಾಗಿ ಶತ್ರು ನಿವಾರಣೆಯಾಗುತ್ತೆ, ದೃಷ್ಟಿದೋಷ ನಿವಾರಣೆಯಾಗುತ್ತೆ, ಯಾವುದಾದ್ರೂ ಕಂಟಕಗಳು ಸಂಕಟಗಳಿದ್ದರೆ ಅವೆಲ್ಲ ನಿವಾರಣೆಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಆ ರೀತಿಯಲ್ಲಿ ತಾವು ಮಾಡಿ ಈ ದಿವಸ ಶ್ರಾವಣ ಕೊನೆಯ ಶ್ರಾವಣ ಶನಿವಾರ ನಿಮ್ಮ ಮನಸ್ಸಿನ ಸಂಕಲ್ಪವನ್ನೆಲ್ಲ ಈಶ್ವರನ ಮುಂದೆ ಹೇಳಿಕೊಂಡು ನೀನು ಕೃತಾರ್ಥರಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.